ನಮಸ್ಕಾರ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ನನ್ನ ಈವ್ನಿಂಗ್ ರುಟೀನ್ನ ಒಂದು ಸ್ಮಾಲ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ದಿವಸದಿಂದ ಬರೀ ರೆಸಿಪೀಸೇ ಮಾಡ್ತಾ ಇದ್ದೆ ಸ್ವಲ್ಪ ಚೇಂಜ್ ಇರಲಿ ಅಂದ್ಕೊಂಡು ಇವತ್ತು ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ನಾನು ವ್ಲಾಗ್ ಶುರು ಮಾಡೋದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬನ್ನಿ ಈಗ ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಈಗ ನಾನು ಗ್ರೈಂಡರಲ್ಲಿ ಅಕ್ಕಿ ಹಾಕ್ತಾ ಇದ್ದೀನಿ ಯಾಕಂದರೆ ಈಗ ಸಂಜೆ 6 ಗಂಟೆ ಆಗಿದೆ ಚಳಿಗಾಲಕ್ಕೆ ಏನಾಗುತ್ತೆ ಅಂದರೆ ಹಿಟ್ಟು ಬೇಗ ಉಪ್ಪು ಬರಲ್ಲ ಹುಳಿ ಬರಲ್ಲ ಹಾಗಾಗಿ ನಾನು ಬೇಗನೆ ಗ್ರೈಂಡರ್ಗೆ ಹಾಕಿರ್ತೀನಿ ಬೇಸಿಗೆಯಲ್ಲಾದರೆ ಒಂದು 8-9 ಗಂಟೆವರೆಗೂ ಹಾಕಿದರೂ ಪರವಾಗಿಲ್ಲ ನಡೆಯುತ್ತೆ ಈ ಟೈಮಲ್ಲಿ ಸ್ವಲ್ಪ ಬೇಗನೆ ಗ್ರೈಂಡರ್ಗೆ ಅಕ್ಕಿ ಹಾಕಿರ್ತೀನಿ ಇದು ಪ್ರೀತಿ ಕಂಪ್ನಿ ಗ್ರೈಂಡರು ತುಂಬ ಚೆನ್ನಾಗಿ ಬಂದಿದೆ 3 ವರ್ಷ ಆಯಿತು ತಗೊಂಡು ದೋಸೆ ಇಡ್ಲಿ ಎಲ್ಲ ಮಿಕ್ಸಿಗಿಂತ ಗ್ರೈಂಡರಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ಮನೆಯಲ್ಲಿ ಎಲ್ಲರೂ ದೋಸೆ ಇಡ್ಲಿ ಇಷ್ಟಪಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇರ್ತೀನಿ ನಾನು ಮಿಕ್ಸಿಲಾದರೆ ಜಾರಿಂದ ಹಿಟ್ಟನ್ನು ತೆಗೆಯೋದು ಹಾಕೋದು ಸ್ವಲ್ಪ ಕೆಲಸ ಜಾಸ್ತಿ ಅನಿಸುತ್ತೆ ಇದರಲ್ಲಾದರೆ ಒಂದು ಸಾರಿ ನಾವು ಅಕ್ಕಿ ಉದ್ದಿನ ಬೇಳೆ ಎಲ್ಲ ಹಾಕಿಬಿಟ್ರೆ ಆಮೇಲೆ ಎಲ್ಲ ಒಂದೇ ಸಾರಿ ತೆಗೆದು ಕ್ಲೀನಾಗಿ ತೊಳೆದು ಬಿಡ್ಬೋದು ನೋಡಿ ನಾನೀಗ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀನಿ ಯಾಕಂದರೆ ಮಾರ್ನಿಂಗ್ ಏನಾದರೂ ಅರ್ಜೆಂಟಲ್ಲಿ ಅಡುಗೆ ಏನಾದರೂ ಮಾಡೋದಿದ್ದರೆ ಅದು ನನಗೆ ಅರ್ಜೆಂಟಲ್ಲಿ ನನಗೆ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ ಹಾಗೆ ಏನಂದರೆ ಈಗ ಪಲಾವ್ ಮಾಡಬೇಕಾದ್ರೆ ತರಕಾರಿ ಎಲ್ಲ ಹೆಂಚಬೇಕಾದ್ರೆ ನನಗೆ ತರಕಾರಿ ಹೆಚ್ಚೋದಕ್ಕಿಂತ ನನಗೆ ಬೆಳ್ಳುಳ್ಳಿ ಬಿಡಿಸೋಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನಾನು ಒಂದು ವಾರಕ್ಕೆ ಆಗುವಷ್ಟು ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸಿಟ್ಬಿಟ್ಟಿರ್ತೀನಿ ಹಾಗೆ ಚಾಕು ಯಾಕೆ ತೊಗೊಂಡಿದ್ದೀನಿ ಅಂದರೆ ನನಗೆ ಈ ಥರ ಸಿಪ್ಪೆ ತೆಗೆದಾಗ ಇಲ್ಲಿ ಉಗುರಲ್ಲಿ ನೋವು ಬಂದುಬಿಡುತ್ತೆ ಹಾಗಾಗಿ ನಾನು ಯಾವಾಗಲೂ ಚಾಕುವಿಂದನೇ ತೆಗೆಯೋದು ಮತ್ತು ನನ್ನ ವಿಡಿಯೋಸ್ ಹೆಂಗೆ ಅನಿಸ್ತಾ ಇದೆ ನಿಮಗೆ ಏನಾದರೂ ಸಜೆಷನ್ ಇದ್ದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು ಹಾಗೆ ಯಾವುದಾದ್ರೂ ನಾರ್ತ್ ಕರ್ನಾಟಕ ರೆಸಿಪೀಸ್ ಬೇಕಂದರೂ ಕೂಡ ನೀವು ಹೇಳಿ ಆದಷ್ಟು ಬೇಗ ನಾನು ಆ ರೆಸಿಪಿನ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಕಮೆಂಟ್ಸ್ ಬಾಕ್ಸಲ್ಲಿ ನನಗೆ ಕೆಲವೊಬ್ಬರೆಲ್ಲ ಅಕ್ಕ ಸಿಸ್ಟರ್ ಅಂತ ಎಲ್ಲ ಮೆಸೇಜ್ ಮಾಡಿರ್ತಾರೋ ಅದು ನೋಡಿದಾಗ ನಂಗೆ ಒಂಥರ ಖುಷಿ ಆಗ್ತೈತಿ ಎಲ್ಲೋ ಇರೋರು ನನಗೆ ಅಕ್ಕ ಅಂತ ಕರೀತಾರಲ್ಲ ಅದು ಏನೋ ಒಂಥರ ನನ್ನ ಸ್ವಂತದವ್ರು ಏನೋ ಅಂತ ಅನ್ನೋಷ್ಟು ನಂಗೆ ಖುಷಿ ಆಗ್ತೈತಿ ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ ಮತ್ತು ಒಬ್ಬರು ಮೊನ್ನೆ ಸಬ್ಸ್ಕ್ರೈಬರ್ ಕೇಳ್ತಾಯಿದ್ರು ಹೋಮ್ ಟೂರ್ ಪಾರ್ಟ್ 2 ಬೇಗ ಮಾಡಿರಿ ಅಂತ ಮಾಡ್ತೀನಿ ಆದಷ್ಟು ಬೇಗ ಸದ್ಯದಲ್ಲೇ ಮಾಡಬೇಕಂತ ಅಂದ್ಕೊಂಡೇನೆ ಈಗ ಬಿಡಿಸಾಯಿತು ಸ್ವಲ್ಪ ಒಂದು 2 ದಿವಸಕ್ಕೆ ಆಗುವಷ್ಟು ಅಷ್ಟೇ ಬಿಡಿಸಿಟ್ಟಿದ್ದೀನಿ ಬನ್ನಿ ಈಗ ಮುಂದಿನ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ ನಾನು ಈಗ ಸಂಜೆ 6 ಗಂಟೆ ಆಯಿತು ನಾನು ದೇವ್ರ ಮುಂದೆ ಜಸ್ಟ್ ದೀಪ ಹಚ್ಚಿದೆ ಹಾಗೆ ಮನೆ ಹೊರಗಡೆನೂ ಕಾರ್ತಿಕ ಮಾಸ ಆಗಿರೋದ್ರಿಂದ ದೀಪ ಹಚ್ಚಿಟ್ಟಿದ್ದೀನಿ ನೋಡಿ ಚಿಕ್ಕವನು ಪುಟಾಣಿ ಸಕ್ಕರೆ ತಿನ್ಕೊಂಡು ಕೂತ್ಕೊಂಡಿದ್ದಾನೆ ಬ್ಯುಸಿ ಆಗಿದ್ದಾನೆ ಅವನು ತಿನ್ನೋದ್ರಲ್ಲಿ ಈಗ ಹಾಯ್ ಫ್ರೆಂಡ್ಸ್ ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನಾನೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ ಜೊತೇಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಒಂದು ರೌಂಡ್ ಹೋಗಿ ಬರೋಣ ಇಲ್ಲಿ ಒಂದು ಚಿಕ್ಕದೊಂದು ನವಗ್ರಹ ದೇವಸ್ಥಾನ ಇದೆ ಆ ಕಡೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮತ್ತು ಆ ಕಡೆ ತುದಿಗೆ ನಿಮಗೆ ಕಾಣಿಸ್ತಾ ಇರ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಕಾರ್ತಿಕ ಮಾಸ ಆಗಿರೋದ್ರಿಂದ ಎಲ್ಲ ಕಡೆ ದೀಪದ ಅಲಂಕಾರ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಖುಷಿ ಆಗ್ತಾಯಿದೆ ಇದೆಲ್ಲ ದೀಪಗಳನ್ನು ನೋಡಿದಾಗ
ಮತ್ತು ಪ್ರತಿ ಸೋಮವಾರ ಮತ್ತು ಶುಕ್ರವಾರ ನಾನು ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇರ್ತೀನಿ, ಯಾವಾಗಲೂ ಮಿಸ್ ಮಾಡೋದಿಲ್ಲ. ದೇವಸ್ಥಾನದ ಒಳಗಡೆ ಒಂದು ಸಾರಿ ನಾವು ಎಂಟ್ರಿ ಆದರೆ ಎಲ್ಲ ದೇವ್ರ ದರ್ಶನವೂ ಪಡಿಬಹುದು. ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ, ಆಂಜನೇಯ ಸ್ವಾಮಿ, ನವಗ್ರಹ, ಹೀಗೆ ಎಲ್ಲ ದೇವ್ರ ದರ್ಶನವೂ ಪಡಿಬಹುದು. ಹಾಗಾಗಿ ನಾನು ತುಂಬ ಹತ್ರನೂ ಇರೋದರಿಂದ ಒಂದು ವಾರದಲ್ಲಿ ಎರಡು ಸಾರಿ ಆದರೂ ಬಂದು ಹೋಗಿರ್ತೀನಿ ಈ ಕಡೆ. ಇದು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ. ಪತಿಗೆ ಬೆಣ್ಣೆ ಅಲಂಕಾರ ಮಾಡ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.